ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಸೂಪರ್ ಆಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ನಾವು ನಮ್ಮೂರಲ್ಲಿ ನಮ್ಮ ಹರಿಹರದಲ್ಲಿದ್ದೀವಿ. ಆ್ಯಂಡ್ ನಮ್ಮ ಫಾರ್ಮಿಗೆ ಹೋಗ್ತಾ ಇದ್ವಿ. ನಮ್ಮ ಫಾರ್ಮ್ ವೀಡಿಯೋನ ನಾನು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇದಕ್ಕಿಂತ ಮುಂಚೆ ನಾನು ನಮ್ಮ ತೋಟದಲ್ಲಿ ತೆಂಗಿನ ಮರದ ಪೂಜೆ ಮಾಡಿದ್ದನ್ನು ವ್ಲಾಗ್ನ ಹಾಕಿದ್ದೆ. ಓಕೆನಾ? ಸೊ ಆ ವ್ಲಾಗ ಯಾರಾದರೂ ನೋಡಿಲ್ಲ ಅಂತ ಹೇಳಿದರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಇಲ್ಲ ಅಂದರೆ ಲಾಸ್ಟಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗ್ಬಿಟ್ಟು ಚೆಕ್ ಮಾಡಿ. ಆ್ಯಂಡ್ ಇವತ್ತು ನಮ್ಮ ಫಾರ್ಮ್ ಯಾವ ರೀತಿ ಇದೆ, ಏನಿಲ್ಲ ನಾವು ಬೆಳೀತೀವಿ ಅದನ್ನೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆನಾ? ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬನ್ನಿ, ಲೇಟ್ ಆಯಿತು, 10 ಗಂಟೆ ಆಯಿತು, ಹೋಗ್ತಾ ತಿಂಡಿ ಮಾಡಿಕೊಂಡು ತಿಂಡಿ ಮುಗಿಸ್ಕೊಂಡು ತೋಟಕ್ಕೆ ಹೋಗ್ಬೇಕು. ಸೊ ಬನ್ನಿ. ತೋಟಕ್ಕೆ ಹೋಗೋದಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋದ್ರೆ ಆಯಿತು ಅಂತ ಹೇಳಿಬಿಟ್ಟು ಅಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ, ಇಲ್ಲೂ ಸ್ಕಿಪ್ ಮಾಡಬೇಡಿ. ಪಾರ್ಟ್ ಬೈ ಪಾರ್ಟ್ ನಾನು ವೀಡಿಯೋಸನ್ನು ಹಾಕ್ತೀನಿ, ಬಿಕಾಸ್ ವೀಡಿಯೋ ತುಂಬ ಲೆಂತ್ ಆಗುವಂತಹ ಕಾರಣದಿಂದ. ಆ್ಯಂಡ್ ಆಲ್ಮೋಸ್ಟ್ ನಾವು ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮ ತೋಟ. ಸೊ ಗಾಡಿಯನ್ನು ಕಾರ್ನ ಪಾರ್ಕ್ ಮಾಡಿಬಿಟ್ಟು ಇವಾಗ ನಾನು ನಿಮಗೆ ತೋರಿಸ್ತೀನಿ. ನಿಜವಾಗ್ಲೂ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ನಿಜವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳಬಹುದು. ಆ್ಯಂಡ್ ಇವತ್ತು ಪುಟ್ಟ ಪುಟ್ಟದಾದಂತಹ ಅಡಿಕೆ ಗಿಡನ ನಾವು ರೀಸೆಂಟಾಗಿ ಹಚ್ಚಿರೋದು, ಇದ್ರ ಬಗ್ಗೆ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತಾ ಇದ್ದೀನಿ. ಫಸ್ಟು ಬಂದ ತಕ್ಷಣ ಎಲ್ಲಾನು ಚೆಕ್ ಮಾಡ್ತಾ ಇದ್ವಿ, ಯಾಕಂದರೆ ನಾವು ಈ ಗಿಡ ಹಚ್ಚುವಾಗ ನಾವು ಊರಿಗೆ ಹೋಗಿರಲಿಲ್ಲ, ಅದಕ್ಕೋಸ್ಕರ ವಿಕಿ ಹೇಳ್ತಾ ಇದ್ರು. ಸೊ ಫ್ರೆಂಡ್ಸ್, ಇವಾಗ ನಾನು ನಮ್ಮ ತೋಟಕ್ಕೆ ಬಂದೆ, ವಿಡಿಯೋನ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ತುಂಬ ಚೆನ್ನಾಗಿರುತ್ತೆ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ವಿಡಿಯೋನ ನೋಡಿ, ಸಪೋರ್ಟ್ ಮಾಡಿ. ಸೊ ಇವಾಗ ಇದು ಮೊನ್ನೆ ತಾನೇ ನಾವು ಹಚ್ಚಿರೋಂತಹ ಅಡಿಕೆ, ಇದು ಒಂದು 20 ಡೇಸ್ ಏನೋ ಆಗಿದೆ ಅಷ್ಟೇ ಇದು ಅಡಿಕೆ ಹಚ್ಚಿ. ಅದೆಲ್ಲ ಒಂದು 2 ಇಯರ್ಸಿಂದು, ಅಲ್ಲೆಲ್ಲ ಕಾಣ್ತಾ ಇದ್ದಲ್ಲ ಅದೆಲ್ಲ ಒಂದು 2 ವರ್ಷದ್ದು. ಆ್ಯಂಡ್ ಇದು ಮಾತ್ರ ಮೊನ್ನೆ ಮೊನ್ನೆ ಹಚ್ಚಿರೋದು, ಒಂದು 20 ಡೇಸ್ ಏನೋ ಆಯಿತು ಅಷ್ಟೇ, ಅದೆಲ್ಲ ಒಂದು 2 ಇಯರ್ಸ್ ಆಯಿತು ಹಚ್ಚಿಬಿಟ್ಟು. ಆ್ಯಂಡ್ ಇಲ್ಲಿಂದ ನಮ್ಮ ತೋಟ, ಆ್ಯಂಡ್ ನೋಡಿ ನಿಮಗೆ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ. ತೋಟದ್ದು ಫುಲ್ಲು ಎಕ್ಸ್ಪ್ಲನೇಷನ್ ನಮ್ಮ ಮಾವನವ್ರು ಕೊಡ್ತಾರೆ. ಸೊ ಬನ್ನಿ, ಅವ್ರನ್ನ ಕೇಳೋಣಂತೆ. ಅಪ್ಪಾಜಿ, ಎಷ್ಟು ಗಿಡ ಕುಂತವು? ಸುಮಾರು 3/4 ಎಕರೆ. ನಾನೂರು ಗಿಡ ಕುಂದರ್ಸೇವಿ. ಯಾಕಂತಂದ್ರೆ ಈ ಪಶ್ಚಿಮ ದಿಕ್ಕಿನ ಸಾಲ ಏನೈತಲ್ಲ, ಅದು ಬಿಸಿಲಿನ ಪರಿಣಾಮ ಜಾಸ್ತಿ ಆಗಬಾರ್ದು ಅಂತಂದು ಆ ಎಡ ಸಾಲಿನ ಮಧ್ಯೆ ಮತ್ತೆ ಒಂದು ಗಿಡ ಕುಂದರ್ಸಿದೀವಿ. ಅಂದ್ರೆ ಇಲ್ಲಿ 4-4 ಕೋಟಿ ಒಂದೊಂದು ಗಿಡ ಅಂದಂಗ. ಯೂಸ್ವಲಿ ನಾವು 8-8 ಸಾಲಿಂದ ಸಾಲಿಗೆ 8, ಗಿಡದಿಂದ ಗಿಡಕ್ಕೆ 8 ಆ ಟೈಪ್ ಮಾಡಿರೋದು. ಆದ್ರೆ ಕೊನೆಯ ಸಾಲ ಮಾತ್ರ ಬಿಸಿಲಿನ ಪರಿಣಾಮವನ್ನು ತಗ್ಗಿಸಲು ನಾವು ಮತ್ತು ಸಾಲಿನ ಮಧ್ಯೆ ಒಂದೊಂದು ಗಿಡ ಹಚ್ಚೇವಿ. ಅನ್ಕೋಬಹುದು ಅವೆಲ್ಲ ದೊಡ್ಡದಿದೆ, ಆಲ್ರೆಡಿ ಒಂದು 2 ವರ್ಷದ ಗಿಡ ಅವು ಅಡಿಕೆ. ಇವು ಇನ್ನು ಒಂದು 20 ಡೇಸ್ 20 ದಿನದ ಇದಾವ ಅಷ್ಟೇ. ಯಾಕೆ ಹಿಂಗೆ ಅಂದ್ರೆ ನಮ್ದು ಪ್ಲಾನ್ ಬೇರೆನೆ ಇತ್ತು. ಅದು ಯಾಕೆ ಅಂದ್ರೆ ಏನಪ್ಪಜಿ ಪ್ಲಾನ್ ಮೊದಲು ಏನ್ ಮಾಡ್ಕೊಂಡಿದ್ರಿ ಇಲ್ಲಿ? ಇದೇನಂತಂದ್ರೆ ನಮ್ದು ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಇದ್ದರಿಂದ 3/4 ಎಕರೆ ನಾವು ಬೇರೆ ಒಂದು ಪ್ಲಾನ್ ಗೆ ಖಾಲಿ ಬಿಡ್ಕೊಂಡಿದ್ವಿ. ಉಳ್ದದ್ದು ನಾವು ಆ ಅಡಿಕೆ ಹಚ್ಚಿ 2 ವರ್ಷ ಆಯ್ತು. ಆಮೇಲೆ ಸುಮ್ಮನೆ ಮತ್ತ ಪ್ಲಾನು ಅಷ್ಟು ಸಕ್ಸಸ್ ಆಗಲಿಕ್ಕಿಲ್ಲ ಅಂತ ತಿಳ್ಕೊಂಡು ಮತ್ತೆ ಇದನ್ನು ಅಡಿಕೆ ಹಚ್ಚಿಬಿಡೋಣ ಅಂತ ತಿಳ್ಕೊಂಡು ಅಡಿಕೆ ಹಚ್ಚಬೇಕಾಯ್ತು. ಇದು ಪ್ಲಾನ್ ಬೇರೆನೆ ಇತ್ತು, ಲೈಕ್ ಫಾರ್ಮ್ ಹೌಸ್ ತರ ಏನಾದ್ರು ಮಾಡೋಣ, ಬಟ್ ಅದು ಬೇಡ ಅಂತ ಹೇಳಿ ಮತ್ತು ಇಲ್ಲೂ ಕೂಡ ನಾವು ಅಡಿಕೆನೆ ಹಾಕಿದ್ವಿ. ಸೊ ಟೋಟಲ್ ಹತ್ತೂವರೆ ಎಕರೆ ಇದೆ. ಅದು 10.5 ಎಕರೆ ಅಂತಂದ್ರೆ ಸ್ಟಾರ್ಟಿಂಗ್ ಒಂದು 4 ಎಕರೆ ಇಲ್ಲಿಂದ ಹಿಡ್ಕೊಂಡು
ನಾಲ್ಕು ಎಕರೆ ಅಡಿಕೆ ಆದಂಗಾಯ್ತು. ಆಮೇಲೆ ಒಂದು ಮೂರು ಎಕರೆ ತಿಪ್ಟೂರು ವೆರೈಟಿ ತೆಂಗಿದೆ. ಆಮೇಲೆ ಮೂರುವರೆ ಎಕರೆ ಡಿಜೆ ಕಂಪನಿ ಹೈಬ್ರಿಡ್ ತೆಂಗದವು. ಅದು ನಮ್ ಹೋಗ್ತಾ ಹೋಗ್ತಾ ನಿಮಗೆ ತೋರಿಸ್ತಾ ಹೋಗ್ತೀನಿ, ಅದ್ರ ಬಗ್ಗೆನೂ ಕೂಡ ಅವರು ಎಕ್ಸ್ಪ್ಲನೇಷನ್ ನಿಮಗೆ ಕೊಡ್ತಾರೆ. ಅಂಡ್ ಬೋರ್ ನಿಮಗೆ ಇಷ್ಟಕ್ಕೆ ನೀರ್ ಸಾಕಾಗ್ತವ? ನಾಲ್ಕು ಎಕರೆಗೆ ಅಡಿಕೆಗೆ ನೀರ್ ಜಾಸ್ತಿ ಬೇಕು ಅಂತಾರಲ್ಲ. ಸದ್ಯ ಎರಡು ಬೋರ್ ಅದಾವು, ಒಂದು ಬೋರ್ ನಲ್ಲಿ ಮೂರುವರೆ ಇಂಚ್ ನೀರ್ ಇದೆ, ಒಂದು ಬೋರ್ ನಲ್ಲಿ ಒಂದು ಮುಕ್ಕಾಲು ಇಂಚ್ ನೀರ್ ಇದೆ. ನಾವು ಇನ್ನೊಂದು ಬೋರ್ ಹೊಡೆಸ ಯೋಜನೆ ಐತಿ. ಯಾಕಂತಂದ್ರೆ ಹೇಳಲಿಕ್ಕೆ ಬರಲ್ಲ ಯಾವಾಗ ನೀರು ಹೋಗತಿ ಯಾವಾಗ ನೀರು ಬರ್ತೈತಿ ಅಂತಂದು ಹೇಳಲಿಕ್ಕಾಗಲ್ಲ. ಇನ್ನೊಂದು ಬೋರ್ ಹೊಡ್ತೇವೆ. ಬಟ್ ನಮ್ದು ಫುಲ್ ಅಷ್ಟು ಡ್ರಿಪ್ ಮಾಡಿದೆ. ಇವತ್ತು ಹತ್ತುವರೆ ಎಕರೆ ಡ್ರಿಪ್ ಭಾಳ ನೀರಿನ ಇದು ಮಿನಿಮೈಸ್ ಆಗತಿ. ಆಮೇಲೆ ಫರ್ಟಿಲೈಸರ್ ದೃಷ್ಟಿಯಿಂದ ನೋಡಿದ್ರೆ ಕಂಪ್ಲೀಟು ನಾವು ಈಗ ಸದ್ಯ ವೇಸ್ಟ್ ಡಿಕಂಪೋಸರ್ನ ಎಲ್ಲ ಕಡೆಯೂ ಅಪ್ಲೈ ಮಾಡ್ತಿದ್ದೀವಿ. ಸಸಿ ಇದು ದಾವಣಗೆರೆಯಿಂದ ಚನ್ನಗಿರಿ ರೋಡ್ ನಲ್ಲಿ ಡಾಕ್ಟರ್ ವೆಂಕಟೇಶ್ವರ ರೆಡ್ಡಿ ಅಂತ ಒಂದು ಫಾರ್ಮ್ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ ಅವರು. ಅವರಲ್ಲಿ 100% ಗ್ಯಾರಂಟಿ, ಎಲ್ಲ ವೆರೈಟಿನು 100% ಗ್ಯಾರಂಟಿ ಸಿಗ್ತಾವ. ಇವ್ರ ಪರಿಚಯ ಆದ್ಮೇಲೆ ನಮ್ಗೆ ಅನಿಸ್ತು ಈ ಮನೆ ಇವರು ಬಹಳ ಚೆನ್ನಾಗಿ ಮಾಡಿದಾರೆ ಅಂತ ಅನಿಸ್ತು. ಅದು ಅವು ಬೇರೆ ಕಡೆ ಇದೆ, ಇವು ಹಚ್ಚಿ ನಾವು ಒಂದು ತಿಂಗಳಾಯ್ತು ಅಷ್ಟೇ. ಹಾ, ಎಲ್ಲ ಮೊದಲು ಹಾಕಿ ನಾವೇ ಆಮೇಲೆ ಸುತ್ತ ಸಗಣಿ ಗೊಬ್ಬರ ಹಾಕಿ ಡ್ರಿಪ್ ಮಾಡಿದೇವಲ್ಲ ತಂಪು ಒಂದು ಸಸಿ 28 ರೂಪಾಯಿ ಒಂದು ಸಸಿ ಬಿದ್ದು. ಬಟ್ ಬೇರೆ ಕಡೆಗೆ ಸ್ವಲ್ಪ ಕಾಸ್ಟ್ಲಿ 32-33 ಹೇಳ್ತಾರ. ಇವರು ಪರಿಚಯ ಇದ್ದಿದ್ರಿಂದ ನಮಗೆ 28 ರೂಪೀಸ್ ಕೊಟ್ಟಿದೆ. ಟೀ ಅಲ್ಲಿತ್ತಲ್ಲದು ಮತ್ತ ಅಲ್ಲಿಂದ ಇದನ್ ಇದು ಮಾಡಕ್ಕೆ ಬರೋದಿಲ್ಲ. ಅಲ್ಲೇ ಟೀ ಅಲ್ಲಿ ಕಿತ್ತದನ ಇಲ್ಲೇ ಇದು ಮಾಡ್ಕೊಂಡು ಡ್ರಿಪ್ ಈ ಪೈಪಿಂಗ್ ಹೋಗಿತ್ತು. ವಿಡಿಯೋ ಪಾರ್ಟ್ 2 ಕಂಟಿನ್ಯೂ ಆಗುತ್ತೆ. ವಿಡಿಯೋ ಲೆಂತ್ ಆದರೆ ಬೋರ್ ಆಗುತ್ತೆ ವಿಡಿಯೋ ನೋಡೋದಕ್ಕೋಸ್ಕರ ಅನ್ನೋ ಒಂದು ಕಾರಣದಿಂದ ವಿಡಿಯೋನ ಪಾರ್ಟ್ 2 ಆಗಿ ಕಂಟಿನ್ಯೂ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.